ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಉಳಿದ ಸುದ್ದಿಗಳ ಬಗ್ಗೆ ಮಾತಾಡುವ ಮೊದಲು ಒಂದು ಸಣ್ಣ ಹಾಟ್ ನ್ಯೂಸ್ ಅನ್ನು ನಿಮಗೆ ನಾನು ಹೇಳಬೇಕು. ಏನಂತಂದ್ರೆ, ನಿತ್ಯಾನಂದ ಇವತ್ತು ಇಡೀ ರಾಜ್ಯದ ಸುದ್ದಿಯಾಗಿದ್ದಾನೆ. ನಿನ್ನೆ ಜಾಮೀನು ಸಿಕ್ಕಿ ಮತ್ತೆ ಇವತ್ತು ಬಂಧನಕ್ಕೊಳಗಾಗಿದ್ದಾನೆ. ನಿನ್ನೆ ಈ ಮಧ್ಯೆ ರಂಜಿತಾ ಒಂದು ಹೇಳಿಕೆ ಕೊಟ್ಟಿದ್ದಾಳೆ. ರಂಜಿತ್ನ ಪ್ರಕರಣದಲ್ಲೇ ನಿತ್ಯಾನಂದನ ರಾಸಲೀಲೆ, ಅದರ ಸಿಡಿ ಮೊದಲು ಮಾಧ್ಯಮಕ್ಕೆ ಸಿಕ್ಕಿದ್ದು. ಹೌದು. ರಂಜಿತಾ ಏನು ಹೇಳ್ತಾಳೆ ಅಂತಂದ್ರೆ, ತನ್ನ ಆತ್ಮಕಥೆಯನ್ನ ಬರೀತಾನೆ, ಆದ್ರೆ ಅದು ಅತ್ಯಂತ ನೋವು ನುರಿತ ರುಗ್ಣತೆಯಿಂದ ಕೂಡಿರ್ತದೆ. ಇದರಲ್ಲಿ ತುಂಬಾ ಬೇರೆ ಬೇರೆಯವರು ನನಗೆ ಏನೇನು ಕಷ್ಟ ನಷ್ಟಗಳನ್ನು ಕೊಟ್ಟಿದ್ದಾರೋ ಅವೆಲ್ಲ ಸಾಕ್ಷ್ಯಾಧಾರಗಳ ವಿವರಗಳಿರ್ತವೆ ಅಂತ. ಅದರ ಜೊತೆಗೆ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾಳೆ ಅವಳು, ಅದರ ಜೊತೆಗೇನೆ ನಿತ್ಯಾನಂದನ ಮೇಲೆ ಒಂದು ಸಾಕ್ಷ್ಯಚಿತ್ರವನ್ನು ಮಾಡ್ತೇನೆ ಅಂತ. ಸಾಕ್ಷ್ಯಚಿತ್ರ ಹೇಗಿರ್ಬೋದು? ನಾವು ತಿಳ್ಕೊಳ್ಳೋ ಪ್ರಕಾರ ಇದು ರಾಸಲೀಲೆಯಿಂದ ಕೂಡಿರುವಂತ, ಅಥವಾ ನಿತ್ಯಾನಂದ ನನ್ನನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ದ ಅನ್ನೋದನ್ನ ಕೂಡಿರ್ತದೆ ಅಂತ ಭಾವಿಸ್ಬೋದು ನೀವು. ಅಲ್ಲ, ನಿತ್ಯಾನಂದ ಎಷ್ಟು ಒಳ್ಳೆಯವನು, ನಿತ್ಯಾನಂದ ಸಮಾಜಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಸಮಾಜ ಹಿತಕಾರಿಯ ಕೆಲಸಗಳನ್ನು ಎಷ್ಟು ಮಾಡಿದ್ದಾನೆ, ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ, ಇವೆಲ್ಲವನ್ನು ಜಗತ್ತಿಗೆ ನಾನು ತೋರಿಸ್ಕೊಡ್ತೇನೆ ಅಂತ. ಅಲ್ಲ, ನಿನಗೇನಿಸ್ತದೆ? ಅಲ್ಲ, ಅದೇ ರಂಜಿತಾ ಒಂದು ಬುಕ್ ಬರೆಯೋದು ಓಕೆ, ಒಪ್ಕೊಂಡೆ, ಅವಳಿಗೆ ನ್ಯಾಯ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಅವಳು ನೊಂದಿದ್ದಾಳೆ ಅಂತ. ಇದೇನಿದು ಪಾಸಿಟಿವ್ ಆಗಿ ಯಾಕೆ ಬರೀಬೇಕು? ಇಡೀ ಸಮಾಜವೇ ಅವನ ಹತ್ರ ನೋಡ್ಬಿಟ್ಟು ಅಯ್ಯೋ ಎಂಥ ಕ್ರಿಮಿನಲ್ ಅವನು ಅಂತ ಹೇಳ್ತಿರ್ಬೇಕಾದ್ರೆ ಅವನ ಬಗ್ಗೆ ಯಾಕೆ ನಾವು ಹೊಗಳ್ಕೊಂಡು ಅವನು ಸಿನಿಮಾ ಮಾಡ್ಬೇಕು? ಅದೇ 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 ನಮ್ಗೆ ಆಶ್ಚರ್ಯಕರ ಸುದ್ದಿ. ಯಾಕೆಂತಂದ್ರೆ ಇವತ್ತು ಅವಳು ಆತ್ಮಕಥೆ ಬರೆಯಲಿ, ಎಲ್ಲವನ್ನೂ ಬರೆಯಲಿ, ಅದಕ್ಕೆ ಹಿಂದೆ ಅವಳು ಮಾತಾಡಿದ್ದು ನಾನು ಸಾಕ್ಷ್ಯ ಚಿತ್ರವನ್ನು ಮಾಡ್ತೇನೆ. ಬಹುಶಃ ನಿತ್ಯಾನಂದನ ಈ ಎಲ್ಲ ಕೆಲಸಗಳ ಸಾಕ್ಷಿ ಪ್ರಜ್ಞೆ ರಂಜಿತಾ ಇರ್ಬೋದೇ. ಹೌದು. ಹಾಗೆ ನ್ಯೂಸ್ ಬಗ್ಗೆ ಮಾತಾಡ್ತಾ, ಇವತ್ತು ಮೊದಲನೇ ನ್ಯೂಸ್ ನಮ್ಗೆ ಗೊತ್ತಿರೋ ಹಾಗೆ ಡಿ ರಾಜೇಂದ್ರ ಬಾಬು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಕುಚಿಕು ಕುಚಿಕು ಅಂತ ಒಂದು ಸಿನಿಮಾ. ಅದರ ಬೆನ್ನಲ್ಲೇ ಒಂದು ನ್ಯೂಸ್ ಈಗ ಗಾಂಧಿನಗರದಲ್ಲಿ ಮಾತಾಡ್ಕೊಳ್ತಿರೋದು ಏನಂದ್ರೆ, ಶಿವರಾಜ್ಕುಮಾರ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಡಿ ರಾಜೇಂದ್ರ ಬಾಬು. ಡಿ ರಾಜೇಂದ್ರ ಬಾಬು ಕನ್ನಡಕ್ಕೆ ದಕ್ಕಿದ ಒಂದು ಒಳ್ಳೆಯ ಸದಭಿರುಚಿಯ ನಿರ್ಮಾಪಕ, ನಿರ್ದೇಶಕ. ಅವರು ನಕ್ಷತ್ರ ಅನ್ನುವ ಅವಳ ಮಗಳ ಒಂದು ಏಳಿಗೆಯನ್ನು ಬಹಳವಾಗಿ ನಂಬಿದ್ರು. ಅವರ ದೊಡ್ಡ ಮಗಳು ಕನ್ನಡದಲ್ಲಿ ಬೆಳೆದೇ ಇದ್ರು, ಬೇರೆ ಭಾಷೆಯಲ್ಲಿ ಚೆನ್ನಾಗಿ ಬೆಳೆದ್ರು. ಆದರೆ ನಕ್ಷತ್ರ ಪ್ರತಿಭೆ ಮತ್ತು ರೂಪ ಇದ್ದರೂ ಕೂಡ ಸರಿಯಾದ ಅವಕಾಶಗಳು ಸಿಕ್ಕಿಲ್ಲ ಅನ್ನುವ ಕೊರಗು ಅವ್ರದ್ದಾಗಿತ್ತು. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ನಿರ್ದೇಶಕನಾಗಿಯೂ ಕೂಡ ಯಾವುದೇ ಅವಕಾಶಗಳಿಲ್ಲದೇ ಅವರು ಮನೆಯಲ್ಲಿದ್ದರು. ಈಗ ಒಂದು ಕುಚಿಕು ಕುಚಿಕು ಸಿನಿಮಾ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಹೇಳಿದ ಹಾಗೆ ಇವತ್ತು ಶಿವಣ್ಣನ ಸಿನಿಮಾವನ್ನು ಅವರು ಮಾಡ್ತಾರೆ ಅಂತಾದರೆ ಅದು ತುಂಬಾ ಒಳ್ಳೆಯ ಅವರ ಬದುಕಿಗೆ ಒಂದು ಹೊಸ ಬೆಳಕನ್ನ ಕೊಡ್ಬೋದು. ಯಾಕಂದ್ರೆ ಅವ್ರು ಹತಾಶರಾಗಿದ್ರು. ಸರ್, ನಿಮ್ಗೆ ಇದು ಡಿ ರಾಜೇಂದ್ರ ಬಾಬು ಅಲ್ಲ, ಒಂದಷ್ಟು ನಿರ್ದೇಶಕರು ಬಹಳ ಟ್ಯಾಲೆಂಟೆಡ್ ಅನ್ಸ್ಕೊಂಡವರು. ಫಾರ್ ಎಕ್ಸಾಂಪಲ್, ಸುನೀಲ್ ಕುಮಾರ್ ದೇಸಾಯಿ ಅವರೆಲ್ಲ ತಮ್ಮನ್ ತಾವು ಪ್ರೂವ್ ಮಾಡ್ಕೊಂಡಿರೋರು, ಎಲ್ಲೋ ಮೂಲೆ ಗುಂಪಾಗಿ ಬಿಡಿದಾರೆ ಅಂತ ಅನ್ಸಲ್ವಾ? ಆದ್ರೆ ಮೂಲೆ ಗುಂಪಾಗಿದ್ದು ಸುನೀಲ್ ಕುಮಾರ್ ದೇಸಾಯಿ ಅವರ ಬಗ್ಗೆ ಸ್ವಯಂ ಕೃತ ಅಪರಾಧ. ಯಾಕಂತಂದ್ರೆ ಅವರು ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ. ನಾನು ಸ್ಪಾಟ್ ಅಲ್ಲೇ ಕತೆ ಬರೆಯುತ್ತೇನೆ, ಅಥವಾ ನಾನು ಎಲ್ಲವನ್ನೂ ಅಲ್ಲೇನೆ ಸೃಷ್ಟಿಸ್ತೇನೆ ಅನ್ನುವಂತ ಒಂದು ಆ ಇದಿದೆಯಲ್ಲ ಹುಂಬುತನ, ಅದು ಅವರನ್ನ ಈ ಮಟ್ಟಕ್ಕೆ ತಂದಿಲ್ಸಿದೆ. ಇನ್ನು ಬಾಬು ಅಂತವರು, ಬಾಬು ಅಂತವ್ರಿಗೆ ಏನಾಗಿದೆ, ವಯಸ್ಸಿನ ಕಾರಣವೂ ಇದೆ. ಮತ್ತೆ ಇಲ್ಲಿ ಚಿತ್ರದ ಒಟ್ಟು ಕಟ್ಟುವಿಕೆ ಕಾಲದ ಬದಲಾವಣೆಗಳನ್ನ ಕಾಣ್ತಾ ಇದೆ. ಬಾಬು ಕಾಲ ಬೇರೆ, ಉಪೇಂದ್ರನ ಕಾಲ ಬೇರೆ, ಯೋಗರಾಜ್ ಭಟ್ರ ಕಾಲ ಬೇರೆ, ಸೂರಿ ಕಾಲ ಬೇರೆ. ಹೀಗೆ ಕಾಲಕಾಲದಲ್ಲಿ ಹೊಸ ಹೊಸ ಒಂದು ಟ್ರೆಂಡ್ ಬಂತು. ಆ ಟ್ರೆಂಡಿಗೆ ಹೊಂದಿಕೊಳ್ಳಿಕ್ಕೆ ಒಂದು ಮನಸ್ಥಿತಿ ಬೇಕಾಗ್ತದೆ. ಆ ಮನಸ್ಥಿತಿ ಬಾಬು ಅವ್ರ ಹತ್ರ ಇರಲಿಲ್ಲ. ಈಗಲೂ ಕೂಡ ಅವರು ಶಿವಣ್ಣನ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಸುದ್ದಿಯೇ ಹೊರತು ಅದು ಅವರಿಗೆ ದೊಡ್ಡ ಚಾಲೆಂಜ್ ಕೂಡ. ಮತ್ತೆ ದೀಪ ಸರ್, ಇವತ್ತು ಅದ್ಧೂರಿ ಮೂವಿ ರಿಲೀಸ್ ಆಗಿದೆ, ನೀವು ನೋಡಿದ್ದೀರಾ? ನೋಡಿದ್ರೆ ಹೆಂಗ ಅನಿಸ್ತು? ಅದ್ಧೂರಿ ಸಿನಿಮಾ ನಾನೀಗ ಹೆಚ್ಚು ಇಲ್ಲಿ ಮಾತಾಡೋದು ಸರಿಯಲ್ಲ. ಯಾಕೆಂತಂದ್ರೆ ಆದಿತ್ಯವಾರದ 10 ಗಂಟೆಗೆ ಬರುವ ನನ್ನ ಸಿನಿಮಾ ಪ್ಯಾರಡೈಸದಲ್ಲಿ ನಾನು ಅದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋದ್ರಿಂದ ಅದ್ದೂರಿ ಬಗ್ಗೆ ಇಲ್ಲಿ ಹೆಚ್ಚು ಚರ್ಚೆ ಅಗತ್ಯ ಇಲ್ಲ. ಆದರೆ ಬಟ್ ರಾಜ್ಯಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆ ಅಂತೂ ಅದಕ್ಕೆ ಸಿಕ್ಕಿದೆ. ಅದನ್ನು ನಾವು ಇವತ್ತು ಯಾವ ರೀತಿ ಥಿಯೇಟರ್ನಲ್ಲಿ ಅದರ ಪ್ರತಿಕ್ರಿಯೆ ಇತ್ತು ಅನ್ನೋದನ್ನು ಬೇಕಾದ್ರೆ ನಾವು ಜನರಿಗೆ ಅದನ್ನು ವಿಜುವಲ್ ಆಗಿ ತೋರಿಸೋಣ. ಕೊಟ್ಲು ಆ ದಿನ ಚಿಪ್ಸ್ ಕೊಟ್ಲು ಈ ದಿನ ಆ ಅಮ್ಮಾಟ ಆ ಅಮ್ಮಾಟ
ಸಖತ್ ಖುಷಿ ಆಗ್ತದೆ, ಎಕ್ಸೈಟ್ ಆಗಿದೆ. ಅಂಕಲ್ ಜೊತೆ ನೋಡಿದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು, ಆದ್ರೆ ಅಂಕಲ್ ಲಾಸ್ಟಲ್ಲಿ ಖುಷಿ ವಿಚಾರ ಹೇಳಕ್ ಬಂದು ಸಖತ್ ಖುಷಿ ಆಯ್ತು. We are really very very happy. ಇಷ್ಟು ನಮ್ಮ ನಮ್ಮ ಕುಟುಂಬದಿಂದ ಇನ್ನೊಬ್ಬ ಹೀರೋ ಆಗಿ ಬಂದಿದ್ದಾನೆ, ಅದು ಇವತ್ತು ಮೊದಲನೇ ದಿನ ಚಿತ್ರ ರಿಲೀಸ್ ಆಗ್ತಾ ಇದೆ. ಒಂದು ಪಿಕ್ಚರ್ ರಿಲೀಸ್ ಅನ್ನೋದೇ ಒಂದು ಸಂತೋಷವಾದ ವಿಷಯ. ಅದರಲ್ಲಿ ಪಿಕ್ಚರ್ನ ಇಷ್ಟು ಚೆನ್ನಾಗಿ ಜನ ಎಂಜಾಯ್ ಮಾಡ್ತಿದೆ, ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಫೈಟ್ಸ್ಗೆ ವಿಷಿಲ್ ಮಾಡ್ತಿದ್ದಾರೆ, ಡೈಲಾಗ್ಸ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಎ ಅದ್ದೂರಿಯಾದ ಎಂಟ್ರಿನೇ ಒಂದು ಹೀರೋಗೆ, ಒಂದು ಒಬ್ಬ ಒಬ್ಬ ಹೊಸ ಹೀರೋಗೆ ರಾಕಿಂಗ್ ಎಂಟ್ರಿ ಅಂತಾರಲ್ಲ ಆ ಥರ. ಸೊ ಅದು ನಮ್ಮನೆ ಹುಡುಗ ಅಂತ ಅನ್ನೋದಕ್ಕೆ ನಿಜವಾಗ್ಲೂ ಐ ಫೀಲಿಂಗ್ ವೆರಿ ವೆರಿ ಪ್ರೌಡ್, ತುಂಬ ಹೆಮ್ಮೆ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅಂಬಾರಿ ಅದು 2 ವರ್ಷಗಳ ನಂತರ ಬಂದಿರುವಂಥ ಅದ್ದೂರಿ ಸಿನಿಮಾ. ಜನಕ್ಕೂ ಒಂದು ಎಲ್ಲೋ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬ ಇಲ್ಲದೇ ಇದ್ರೆ ಒಂದು ಎಕ್ಸ್ಪೆಕ್ಟ್. ಅದಕ್ಕೆ ನಾನೆಲ್ಲೂ ಅವರ ನಂಬಿಕೆಗೆ ಎಲ್ಲೂ ದ್ರೋಹ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಅಂಥ ಇಂಥದ್ದೊಂದು ರೆಸ್ಪಾನ್ಸ್ ಇಡೀ ಕರ್ನಾಟಕದಲ್ಲಿ ಜನ ಹೇಳ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಧ್ರುವ ಒಬ್ಬ ಹೊಸ ಹುಡುಗ, ಆ ಹೊಸ ಹುಡುಗನಿಗೆ ಇಷ್ಟೊಂದು ಎನ್ಕರೇಜ್ ಸಿಗುತ್ತೆ, ಇಷ್ಟೊಂದು ಇದು ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ ಹೋಗೆ ಹೋಗಮ್ಮ ಹೋಗೆ. ನಾನು ಈ ಸಿನಿಮಾ ನೋಡಬೇಕು ಅಂತಲೇ ಅಮೇರಿಕಾದಿಂದ ಬಂದಿದ್ದೀನಿ. ಅದರಲ್ಲೂ ಈ ಡೈರೆಕ್ಟರ್ ಅರ್ಜುನ್ ಅವರ ಸಾಹಸ ಎಷ್ಟು, ಹೇಗೆ ಅಂಬಾರಿನಲ್ಲಿ ಮಾಡಿದ್ರು ಅದನ್ನು ನೋಡಾದಮೇಲೆ ಈ ಅದ್ದೂರಿಯಲ್ಲಿ ಅವ್ರು ಹೇಗೆ ಮಾಡಿರ್ತಾರೆ ಅನ್ನೋದು ನನಗೆ ಭಾಳ ಮುಖ್ಯ ಆಯಿತು. ಸಾಲದಕ್ಕೆ ಹೊಸ ನವನಟ ಧ್ರುವ ಸರ್ಜಾ ಅನ್ನೋ ಹುಡುಗ, ಅವನ ಪೋಸ್ಟರ್ಗಳೆಲ್ಲ ನೋಡಿದಾಗ ಇವನು ಈ ಥರ ಮಟ್ಟಕ್ಕೆ ಮಾಡ್ತಾನ ಅಂತ ಒಂದು ಆಶ್ಚರ್ಯನೂ ನಮಗಿತ್ತು. ಖಂಡಿತವಾಗೂ ಸೂಪರಾಗಿ ಮಾಡಿದ್ದಾನೆ. ನನ್ನದೇ ಆದ ಒಂದು ಸಿನಿಮಾ ನಾನು ನೋಡ್ತೀನಿ ಅಂತ ಯಾವತ್ತೂ ನೆನೆಸಿರಲಿಲ್ಲ. ಇದು ನಿಜವಾಗ್ಲೂ ನನ್ನ ತಾಯಿನಾಡಿಗೆ ಒಂದು ಬೆಲೆ ಕೊಟ್ಟಂಗಾಯಿತು. ನಾನು ಈ ದೇಶದ ಪ್ರಜೆ ಅಲ್ಲದೇ ಇದ್ದರೂ ಈ ನಾಡಿಗೆ, ಈ ಭಾಷೆಗೆ, ನನ್ನ ತಾಯಿನಾಡಿಗೆ ನಾನು ತುಂಬ ಗೌರವ ಕೊಡ್ತೀನಿ. ಇವತ್ತು ನನಗೆ ಆ್ಯಕ್ಚುಲಿ ಹಬ್ಬ ಥರ ಅನಿಸ್ತಾ ಇದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಧ್ರುವ ಸರ್ಜಾ ಆ್ಯಕ್ಟಿಂಗ್ಗೆ ಒಂದು ಈಗ ಹೊಸ ಸೂಪರ್ ಸ್ಟಾರ್ ಹುಟ್ಟಿದ್ದಾನೆ ಅನ್ಕೊಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಥ್ರೂ ಔಟ್ ಸ್ಟೇಟು ನನಗೆ ಎಲ್ಲಿ ಎಲ್ಲ ಕಡೆ ಫುಲ್ ಆಗಿದೆ. ಮ್ಯಾಟ್ನಿ ಫುಲ್ ಆಗಿದೆ, ನನ್ನ ಮೈಸೂರು, ಮಂಡ್ಯ, ಹಾಸನ ಎಲ್ಲ ಕಡೆ ಫಿಲ್ಮ್ ಫುಲ್ ಅಂತ ಇದ್ರೇ ನಮಗೆ ಒಂದು ಹೊಸ ಹೀರೋಗೆ ಇಂಥ ಒಂದು ರೆಸ್ಪಾನ್ಸು ಇದೇ ಫಸ್ಟ್ ಟೈಮ್ ಅನಿಸ್ತದೆ. ಹಾಗೆ ನೀವು ಯಾವ ಒಂದು ಕರೆಂಟ್ ಇಂಡಸ್ಟ್ರಿಯಲ್ಲಿ ಯಾರನ್ನ ನೋಡ್ಬಿಟ್ಟು ನೀವು ರಾತ್ ಬಾಕಿ ಬಾತ್ ಬಾಕಿ ಅಂತ ಹಾಡು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ನನ್ನ ಬಾಯ್ ಫ್ರೆಂಡ್ ಇದ್ದಾನೆ.